ಬಂಧುಗಳೇ ನಮಸ್ಕಾರ, ಹೇಗಿದ್ದೀರಿ ಎಲ್ಲರೂ? ಬಂಧುಗಳೇ, ಬದುಕು ಯಾವಾಗ ಏನು ಎತ್ತ ಅಂತ ಹೇಳೋದಕ್ಕಾಗೋದಿಲ್ಲ. ತುಂಬಾ ಗಟ್ಟಿಮುಟ್ಟಾಗಿದ್ದವರು, ಬಹಳ ಚೆನ್ನಾಗಿದ್ದವರು ಮಾರನೇ ದಿನ ಇರ್ತಾರೋ ಇಲ್ವೋ ಗೊತ್ತಾಗೋದಿಲ್ಲ. ಈ ಮಾತನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ನಟ ಲೋಹಿತಾಶ್ವ ಹೆಚ್ಚು ಕಡಿಮೆ 80 ವರ್ಷ ವಯಸ್ಸಾಗಿತ್ತು, ಹಿರಿಯ ನಟ. ಆದ್ರೆ ತುಂಬಾ ಗಟ್ಟಿಮುಟ್ಟಾಗಿದ್ದಂತಹ ವ್ಯಕ್ತಿ, ಎಲ್ಲ ಕಡೆಗಳಲ್ಲೂ ಕೂಡ ಆರಾಮಾಗಿ ಓಡಾಡ್ಕೊಂಡಿದ್ರು. ಆದ್ರೆ ಇದ್ದಕ್ಕಿದ್ದ ಹಾಗೆ ಅವರಿಗೆ ಅನಾರೋಗ್ಯದ ಸಮಸ್ಯೆ ಕಾಣಿಸ್ಕೊಳ್ತು. ಹೆಚ್ಚು ಕಡಿಮೆ 30 ದಿನಗಳ ಕಾಲ ಹೋರಾಡಿ ಅಂತಿಮವಾಗಿ ಇದೀಗ ಲೋಹಿತಾಶ್ವ ವಿಧಿವಶರಾಗಿದ್ದಾರೆ. ಏನಾಯ್ತು ಅನ್ನೋದನ್ನ ಹೇಳ್ತೀನಿ ಕೇಳಿ. ಲೋಹಿತಾಶ್ವ ಅವರಿಗೆ ಯೂರಿನ್ ಇನ್ಫೆಕ್ಷನ್ ಆಗಿತ್ತು, ಮೂತ್ರನಾಳದಲ್ಲಿ ಸೋಂಕು ಕಾಣಿಸ್ಕೊಂಡಿತ್ತು. ಈ ಕಾರಣಕ್ಕಾಗಿ ಅವರು ಯೂರಿನ್ ಟೆಸ್ಟ್ ಕೊಡಬೇಕು, ಅದಕ್ಕೆ ಟ್ರೀಟ್ಮೆಂಟ್ ಅನ್ನ ತೆಗೆದುಕೊಳ್ಬೇಕು ಅಂತ ಆಸ್ಪತ್ರೆಗೆ ಹೋಗಿರ್ತಾರೆ. ಅಲ್ಲಿ ಅವರಿಗೆ ಚಿಕಿತ್ಸೆಯೂ ಕೂಡ ಆರಂಭ ಆಗುತ್ತೆ, ಆಸ್ಪತ್ರೆಯಲ್ಲಿ ಅವರನ್ನ ಅಡ್ಮಿಟ್ ಮಾಡ್ಕೊಳ್ತಾರೆ, ಟ್ರೀಟ್ಮೆಂಟ್ ಅನ್ನು ಕೂಡ ಶುರು ಮಾಡ್ಕೊಳ್ತಾರೆ. ಇನ್ನೇನು ಇವತ್ತು ಡಿಸ್ಚಾರ್ಜ್ ಮಾಡಬೇಕು ಅಂತ ಹೇಳಿ ಅವ್ರು ಪ್ಲಾನ್ ಮಾಡ್ಕೊಂಡಿರ್ತಾರೆ ಆಸ್ಪತ್ರೆಯಲ್ಲಿ. ಹಾಗೆ ಅವರ ಮಗ ಆಗಿರುವಂತಹ ಶರತ್ ಲೋಹಿತಾಶ್ವಗೂ ಕೂಡ ಹೇಳಿರ್ತಾರೆ, ಇವತ್ತು ನಾವು ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಮಾಡ್ತಾ ಇದೀವಿ ಅಂತ ಹೇಳಿ. ಲೋಹಿತಾಶ್ವ ಕೂಡ ಹೇಗೋ ಆರಾಮಾಗಿ ನಾನು ಆಸ್ಪತ್ರೆಯಿಂದ ಮನೆಗೆ ಹೋಗ್ತೀನಿ ಎನ್ನುವಂತ ಖುಷಿಯಲ್ಲಿ ಇರ್ತಾರೆ, ಆರಾಮಾದೆ ನಾನು ಚೇತರಿಸಿಕೊಂಡೆ ಎನ್ನುವಂತ ಮನಸ್ಥಿತಿಯಲ್ಲಿ ಇರ್ತಾರೆ. ನೋಡಿ ಹೇಗೆ ಆಗತ್ತೆ ಅಂತ ಹೇಳಿ. ಆಗ ಇದ್ದಕ್ಕಿದ್ದ ಹಾಗೆ ಶರತ್ತು ಲೋಹಿತಾಶ್ವ ಮುಂದೆಯೇ, ಲೋಹಿತಾಶ್ವ ಅವರಿಗೆ ಅಂದ್ರೆ ಮಗನ ಮುಂದೆಯೇ ಅವರಿಗೆ ಹಾರ್ಟ್ ಅಟ್ಯಾಕ್ ಆಗತ್ತೆ. ಅದಕ್ಕೆ ಹೇಳಿದ್ ನಾನು, ಯಾವಾಗ ಏನಾಗುತ್ತೆ ಅಂತ ಹೇಳೋದಿಕ್ ಸಾಧ್ಯ ಆಗೋದಿಲ್ಲ. ಅವ್ರು ಹೋಗಿದ್ದು ಮೂತ್ರನಾಳದ ಚಿಕಿತ್ಸೆಗೆ ಅಂತ ಹೇಳಿ, ಆಸ್ಪತ್ರೆಯಲ್ಲಿ ಆರಾಮಾಗಿ ಚಿಕಿತ್ಸೆಯನ್ನ ಪಡೆದುಕೊಂಡು ಗುಣಮುಖರು ಕೂಡ ಆಗಿದ್ರು. ಇನ್ನೇನು ಡಿಸ್ಚಾರ್ಜ್ ಆಗ್ಬೇಕು ಎನ್ನುವ ಸಂದರ್ಭದಲ್ಲಿ ಇದ್ದಕ್ಕಿದ್ದ ಹಾಗೆ ಹಾರ್ಟ್ ಅಟ್ಯಾಕ್ ಆಗುತ್ತೆ, ಅದು ಕೂಡ ಮಗನ ಎದುರು. ಹಾರ್ಟ್ ಅಟ್ಯಾಕ್ ಆದ ನಂತರ ಅವರಿಗೆ ಬೇರೆ ಬೇರೆ ರೀತಿಯಾದಂತಹ ಸಮಸ್ಯೆ ಕಾಣಿಸ್ಕೊಳ್ಳೋಕೆ ಶುರುವಾಗುತ್ತೆ. ಒಂದು, ಅವರ ಬ್ರೈನ್ ಡ್ಯಾಮೇಜ್ ಆಗುತ್ತೆ, ಹೆಚ್ಚು ಕಡಿಮೆ 90% ಅಷ್ಟು ಡ್ಯಾಮೇಜ್ ಆಗುತ್ತೆ. ಅದಾದ ನಂತರ ಕಿಡ್ನಿ, ಲಿವರ್ ಹೀಗೆ ದೇಹದ ಬೇರೆ ಬೇರೆ ಅಂಗಾಂಗಗಳಿಗೂ ಕೂಡ ಸಮಸ್ಯೆ ಆಗುತ್ತೆ. ಅದಾದ ನಂತರವೂ ಕೂಡ ವೈದ್ಯರು ಅವ್ರನ್ನ ಉಳಿಸಿಕೊಳ್ಳುವಂತ ಪ್ರಯತ್ನವನ್ನ ಮುಂದುವರಿಸ್ತಾರೆ. ಹೆಚ್ಚು ಕಡಿಮೆ ಅವರಿಗೆ 30 ದಿನಗಳ ಕಾಲ ಸುದೀರ್ಘವಾದಂತಹ ಟ್ರೀಟ್ಮೆಂಟ್ ಅನ್ನ ಕೊಡಲಾಯಿತು. ಇನ್ನೇನು ಚೇತರಿಸಿಕೊಂಡ್ರು ಎನ್ನುವ ಸಂದರ್ಭದಲ್ಲಿ ಅಂತಿಮವಾಗಿ ಅವರನ್ನ ಉಳಿಸಿಕೊಳ್ಳಕ್ ಸಾಧ್ಯ ಆಗಲಿಲ್ಲ. ಹೆಚ್ಚು ಕಡಿಮೆ 80 ವರ್ಷ ವಯಸ್ಸಾದಂತಹ ಕಾರಣಕ್ಕಾಗಿ ವೈದ್ಯರ ಟ್ರೀಟ್ಮೆಂಟ್ಗೆ ಅವರ ದೇಹ ಸ್ಪಂದಿಸಲಿಲ್ಲ. ಅಂತಿಮವಾಗಿ ಇದೀಗ ಲೋಹಿತಾಶ್ವ ಅವರನ್ನ ಕಳ್ಕೊಂಡಿದ್ದೇವೆ. ಬಂಧುಗಳೇ, ನಾವು ಬೇರೆ ಬೇರೆ ನಟರ ಬಗ್ಗೆ ಮಾತನಾಡ್ತೀವಿ ವಿಧಿವಶರಾದಂತಹ ಸಂದರ್ಭದಲ್ಲಿ. ಇಂಥ ನಟರು ವಿಧಿವಶರಾದಾಗ ಹೆಚ್ಚು ಚರ್ಚೆ ಆಗೋದಿಲ್ಲ, ಹೆಚ್ಚು ಮಾತನ್ನು ಕೂಡ ಆಡೋದಿಲ್ಲ. ಆದರೆ ಇಂಥವರ ಬಗ್ಗೆ ಮಾತನಾಡಲೇಬೇಕಾಗತ್ತೆ. ಬಹುತೇಕರಿಗೆ ಗೊತ್ತಿಲ್ಲ, ಓರ್ವ ಹಿರಿಯರು ಲೋಹಿತಾಶ್ವ ಅವ್ರ ಬಗ್ಗೆ ಒಂದು ಮಾತನ್ನು ಹೇಳ್ತಾ ಇದ್ರು. ಲೋಹಿತಾಶ್ವ ತಲೆಯಲ್ಲಿ ಇದ್ದಂಥ ವಿಚಾರ ಅಥವಾ ಅವ್ರು ಮಾತನಾಡ್ತಿದ್ದಂಥ ವಿಚಾರವನ್ನ ಅವರು ಬರವಣಿಗೆ ರೂಪಕ್ಕೆ ಇಳಿಸಿದ್ರೆ ಯು ಆರ್ ಅನಂತ ಮೂರ್ತಿಯ ಹಂತದ ಸಾಹಿತಿಯಾಗಿ ಬೆಳೀತಾ ಇದ್ರು ಲೋಹಿತಾಶ್ವ ಅಂತ. ಆಪರಿಯಾದಂತಹ ಜ್ಞಾನ, ಆಪರಿಯಾದಂತಹ ಆ ಜ್ಞಾನ ಸಂಪತ್ತು ಅವರಲ್ಲಿ ಇತ್ತು. ಆದ್ರೆ ಅವರು ಹೆಚ್ಚು ಬರವಣಿಗೆ ಕಡೆ ಮುಖ ಮಾಡಲಿಲ್ಲ, ಹೆಚ್ಚೆಚ್ಚು ಮಾತಿನ ಮೂಲಕ ಜನರಿಗೆ ತಿಳಿಸುವಂತ ಕೆಲಸವನ್ನ ಮಾಡ್ತಾ ಇದ್ರು. ಬಂಧುಗಳೇ, ನೀವು ಲೋಹಿತಾಶ್ವ ಅವರ ಬದುಕಿನ ಕಥೆಯನ್ನ ಕೇಳಬೇಕು, ಅದನ್ನ ನಾನು ನಿಮ್ಮ ಮುಂದೆ ಇಡ್ತೀನಿ. ಇನ್ನು ಲೋಹಿತಾಶ್ವ ಅವರು ತುಮಕೂರು ಬಳಿಯ ತೊಂಡೆಗೆರೆ ಗ್ರಾಮದವರು. ಆ ಭಾಗದವರು ಯಾರಾದ್ರೂ ಇದ್ರೆ ಕಮೆಂಟ್ ಮಾಡಿ ತಿಳಿಸಿ. ಆರಂಭದಲ್ಲಿ ಅವರಿಗೆ ಈ ಓದಿನ ಬಗ್ಗೆ ವಿಪರೀತವಾದಂತಹ ಆಸಕ್ತಿ ಇರುತ್ತೆ, ಹೀಗಾಗಿ ಹಂತ ಹಂತವಾಗಿ ಅದರಲ್ಲಿ ಯಶಸ್ಸನ್ನು ಸಾಧಿಸ್ತಾ ಹೋಗ್ತಾರೆ. ಇಂಗ್ಲಿಷ್ ಲಿಟ್ರೇಚರ್ ಅನ್ನು ಮುಗಿಸ್ತಾರೆ, ಅದಾದ ನಂತರ ಇಂಗ್ಲಿಷ್ ಪ್ರಾಧ್ಯಾಪಕರಾಗಿ ಕೆಲಸವನ್ನ ಆರಂಭಿಸ್ತಾರೆ. ಹೆಚ್ಚು ಕಡಿಮೆ 40 ವರ್ಷಗಳ ಕಾಲ ಅವರು ಪ್ರಾಧ್ಯಾಪಕರಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ. ಅದರ ಜೊತೆ ಜೊತೆಗೆ ಅವರು ನಾಟಕಗಳಲ್ಲಿ ಅಂದ್ರೆ ರಂಗಭೂಮಿಯಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಂಡಿದ್ರು. ನಾಟಕದ ಹುಚ್ಚು ಅವರಿಗೆ ವಿಪರೀತವಾಗಿರುತ್ತೆ. ನಾಟಕದಲ್ಲಿನ ಅವರ ಅಭಿನಯವನ್ನು ನೋಡಿ ಶಂಕರ್ ನಾಗ್ ಅವರಿಗೆ ಕಮರ್ಷಿಯಲ್ ಸಿನಿಮಾದಲ್ಲಿ ಅವಕಾಶವನ್ನ ಮಾಡಿಕೊಡ್ತಾರೆ. ಅದು ಗೀತಾ ಚಿತ್ರದಲ್ಲಿ ಶಂಕರ್ ನಾಗ್ ಅದ್ಭುತವಾದಂತಹ ಅವಕಾಶವನ್ನ ಅವರಿಗೆ ಸೃಷ್ಟಿ ಮಾಡ್ತಾರೆ. ಅದಾದ ನಂತರ ಲೋಹಿತಾಶ್ವ ಹಿಂತಿರುಗಿ ನೋಡಿದ್ದೇ ಇಲ್ಲ. ಅವರ ದೇಹ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಒಳ್ಳೆ ಹೈಟ್ ಇತ್ತು, ಒಳ್ಳೆ ಪರ್ಸನಾಲಿಟಿ ಇತ್ತು, ಮತ್ತೊಂದು ಅದಕ್ಕೆ ತಕ್ಕನಾದಂತ ಬೇಸ್ ವಾಯ್ಸ್ ಕೂಡ ಇತ್ತು. ಎಂಥವ್ರನ್ನೂ ಕೂಡ ಸೆಳೆಯುವಂತಹ ಖಡಕ್ ಆದಂತಹ ಧ್ವನಿ ಅದು. ಈ ಕಾರಣಕ್ಕಾಗಿ ಹೆಚ್ಚೆಚ್ಚು ಸಿನಿಮಾಗಳಲ್ಲಿ ಅವರಿಗೆ ಖಳನಟನ ಪಾತ್ರಗಳು ಹುಡ್ಕೊಂಡು ಬರೋದಕ್ಕೆ ಶುರುವಾಗುತ್ತೆ. ಒಂದಷ್ಟು ಸಿನಿಮಾಗಳ ಹೆಸರನ್ನ ಹೇಳ್ತೀನಿ ನಿಮಗೆ. ಇವರ ಹೆಸರು ಹೇಳ್ತಿದ್ದ ಹಾಗೆ ಯಾವ ಸಿನಿಮಾ ನೆನಪಾಗುತ್ತೆ ಅದನ್ನು ಕೂಡ ಕಮೆಂಟ್ ಮಾಡಿ ತಿಳಿಸಿ. ನನಗೆ ನೆನಪಾಗುವಂತಹ ಸಿನಿಮಾಗಳಂದ್ರೆ ಗೀತಾ ಆದ ನಂತರ SP ಸಾಂಗ್ಲಿಯಾನ್ ಆಗಿರ್ಬಹುದು, ನೀಕ ಬರೆದ ಕಾದಂಬರಿ ಆಗಿರ್ಬಹುದು, ಸಮಯದ ಗೊಂಬೆ, AK-47, ಇಂದ್ರಜಿತ್, ಹಾಗೆ ಕಾಡಿನ ರಾಜ, ಲಾಕಪ್ ಡೇತ್, ಇತ್ತೀಚಿನ ಸಿನಿಮಾ ಅಂತ ಬರೋದಾದ್ರೆ ಸಾರಥಿ, ಹೀಗೆ ಸಾಲು ಸಾಲು ಸಿನಿಮಾಗಳಲ್ಲಿ ಪೋಷಕ ನಟನಾಗಿ ಮತ್ತೊಂದು ಕಡೆಯಿಂದ ಖಳನಟನಾಗಿಯೂ ಕೂಡ ತಮ್ಮ ಅಭಿನಯದ ಛಾಪನ್ನು ತೋರಿಸಿದ್ದಾರೆ ಲೋಹಿತಾಶ್ವ. ಇನ್ನು ಸೀರಿಯಲ್ ವಿಚಾರಕ್ಕೆ ಬರೋದಾದ್ರೆ ನಮಗೆ ಗೃಹಭಂಗ ಸೀರಿಯಲ್ನ ಅವರ ಪಾತ್ರವನ್ನ ಎಂದಿಗೂ ಕೂಡ ಮರೆಯೋದಿಕ್ಕೆ ಸಾಧ್ಯ ಇಲ್ಲ. ಮತ್ತೊಂದು ಕಡೆಯಿಂದ ಮಾಲ್ಗುಡಿ ಡೇಸ ಸೀರಿಯಲ್ ಇದೆಯಲ್ಲ, ಅದರ ಪಾತ್ರವನ್ನು ಕೂಡ ಎಂದಿಗೂ ಮರೆಯೋದಿಕ್ಕೆ ಸಾಧ್ಯವಿಲ್ಲ. ಸಿನಿಮಾ ಜೊತೆ ಜೊತೆಗೆ ಸೀರಿಯಲ್ಗಳಲ್ಲೂ ಕೂಡ ತಮ್ಮ ಛಾಪನ್ನ ಮೂಡಿಸಿದಂತವರು ಅಂದ್ರೆ, ಈ ಮೂಲಕ ಲೋಹಿತಾಶ್ವ ಕನ್ನಡ ಸಿನಿಮಾ ಇಂಡಸ್ಟ್ರಿಯ ಆಸ್ತಿಯಾಗಿಯೇ ಬೆಳೆದು ನಿಂತಿದ್ರು. ಯಾಕಂದ್ರೆ ಎಂಥದ್ದೇ ಪಾತ್ರಗಳಿಗೆ ಜೀವ ತುಂಬುವಂತಹ ಕಲೆ ಲೋಹಿತಾಶ್ವ ಅವರಿಗೆ ಒಲಿದು ಬಂದಿತ್ತು.
ಕಂಚಿನ ಕಂಠ ಬೇರೆ ಇತ್ತು, ಅದಕ್ಕೆ ತಕ್ಕಂತ ಪರ್ಸನಾಲಿಟಿ ಇದ್ದಂತ ಕಾರಣಕ್ಕಾಗಿ ಹೆಚ್ಚೆಚ್ಚು ಸಿನಿಮಾ ಅವಕಾಶಗಳು ಹುಡ್ಕೊಂಡು ಬರ್ತಾ ಇದ್ರು. ಆದ್ರೆ ಇತ್ತೀಚೆಗೆ ಏನಾಗಿತ್ತು, ಹೊಸ ಹೊಸ ನಟರು ಬರ್ತಾ ಇದ್ದ ಹಾಗೆ ಪೈಪೋಟಿಯು ಕೂಡ ಜಾಸ್ತಿ ಆಗಿತ್ತು. ಅದರಲ್ಲೂ ಕೂಡ ನಮ್ಮ ಕನ್ನಡ ಸಿನಿಮಾ ಇಂಡಸ್ಟ್ರಿಯ ಹಣೆಬರ ಹೇಗಾಗ್ಬಿಟ್ಟಿದೆ ಅಂದ್ರೆ, ನಮ್ಮೂರಿಗೆ ಹಿತ್ತಲಗಿಡ ಮದ್ದಲ್ಲ, ನಮ್ಮೂರಿಗಿಂತ ಹೊರಗಿನ ನಟರನ್ನ ಹೆಚ್ಚೆಚ್ಚಾಗಿ ಕರ್ಕೊಂಡು ಬಂದು ಇಲ್ಲಿ ಅಭಿನಯವನ್ನ ಮಾಡಿಸಲಾಗುತ್ತೆ, ಅವರಿಗೆ ಹೆಚ್ಚೆಚ್ಚು ಮಣೆ ಹಾಕಲಾಗುತ್ತೆ, ಹೆಚ್ಚೆಚ್ಚು ಅವಕಾಶವನ್ನು ಕೂಡ ಮಾಡಿಕೊಡಲಾಗುತ್ತೆ. ಇನ್ನು ಲೋಹಿತಾಶ್ವರ ಸ್ಥಿತಿಯು ಕೂಡ ಹಾಗೆ ಆಗಿತ್ತು. ಇತ್ತೀಚೆಗೆ ಸ್ವಲ್ಪ ಸಿನಿಮಾ ಅವಕಾಶಗಳು ಕೂಡ ಕಡಿಮೆ ಆಗಿತ್ತು. ಕೆಲವೇ ಕೆಲವು ಸಿನಿಮಾಗಳಲ್ಲಿ ಮಾತ್ರ ಅವರಿಗೆ ಅವಕಾಶಗಳು ಹುಡ್ಕೊಂಡು ಬರ್ತಾ ಇತ್ತು. ಒಂದು ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲೇ ಇರುವಂತ ಕಲಾವಿದರ ಪೈಪೋಟಿ, ಮತ್ತೊಂದು ಏನಾಗ್ಬಿಟ್ಟಿತ್ತು ಅಂದ್ರೆ ಹೊರಗಡೆಯಿಂದ ಹೆಚ್ಚೆಚ್ಚು ಕಲಾವಿದರು ಕನ್ನಡ ಸಿನಿಮಾಗಳಿಗೆ ಬರ್ತಿದ್ದಂತ ಕಾರಣಕ್ಕಾಗಿ ನಮ್ಮ ಕನ್ನಡ ಸಿನಿಮಾ ಇಂಡಸ್ಟ್ರಿಯ ಈ ಮುತ್ತನ್ನ ಅಥವಾ ಅದ್ಭುತವಾದಂತ ಓರ್ವ ನಟನನ್ನ ನಮ್ಮ ನಿರ್ದೇಶಕರು ನಿರ್ಮಾಪಕರು ಮರ್ತುಬಿಟ್ರು ಅಂತ ಕಾಣುತ್ತೆ. ಹೀಗಾಗಿ ಲೋಹಿತಾಶ್ವ ಕೂಡ ಸಿನಿಮಾ ಇಂಡಸ್ಟ್ರಿಯಿಂದ ಸ್ವಲ್ಪ ಮಟ್ಟಿಗೆ ದೂರನೇ ಉಳ್ಕೊಂಡಿದ್ರು. ಇನ್ನು ಲೋಹಿತಾಶ್ವ ಅವರ ನಟನೆ ಬಗ್ಗೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ, ಇನ್ನು ಓರ್ವ ಅದ್ಭುತವಾದಂತ ಬರಹಗಾರ, ಅದ್ಭುತವಾದಂತ ಮಾತುಗಾರ. ನಾನು ಈಗಾಗಲೇ ಹೇಳ್ತಾ ಇದ್ದ ಹಾಗೆ ಯು ಆರ್ ಅನಂತಮೂರ್ತಿ ಲೆವೆಲ್ಗೆ ಸಾಹಿತ್ಯ ಆಗುವಂತ ಎಲ್ಲ ಲಕ್ಷಣಗಳು ಕೂಡ ಇದ್ದಂತಹ ವ್ಯಕ್ತಿ, ಅಪಾರವಾದಂತಹ ಜ್ಞಾನ ಸಂಪತ್ತನ್ನು ಕೂಡ ಇದ್ದಂತಹ ವ್ಯಕ್ತಿ. ಈ ಕಾರಣಕ್ಕಾಗಿ ಅವರು ಸಿನಿಮಾ ಇಂಡಸ್ಟ್ರಿಯಲ್ಲಿ ನನಗೆ ಅವಕಾಶಗಳು ಬೇಕು ಅಂತ ಯಾವತ್ತು ಕೂಡ ಹುಡ್ಕೊಂಡು ಹೋದವರಲ್ಲ, ಅಥವಾ ಅವಕಾಶಗಳು ಕೊಡಿ ಅಂತ ಕೇಳ್ಕೊಂಡು ಹೋದಂಥವ್ರಲ್ಲ. ಯಾವಾಗ ಅವಕಾಶಗಳು ಕಡಿಮೆ ಆಗೋದಕ್ಕೆ ಶುರುವಾಯಿತು, ಅವರು ಸೀದಾ ತಮ್ಮ ಊರಿಗೆ ಹೋಗಿ ನೆಲೆಸ್ತಾರೆ. ಯಾಕಂದ್ರೆ ಗ್ರಾಮೀಣ ಪ್ರದೇಶದ ಬಗ್ಗೆ ಅವರಿಗೆ ವಿಪರೀತವಾದಂತಹ ಮೋಹ, ವಿಪರೀತವಾದಂತಹ ಆಸಕ್ತಿ ಇತ್ತಂತೆ. ಅವರ ಆತ್ಮೀಯರೆಲ್ಲರೂ ಕೂಡ ಹೇಳ್ತಾರೆ, ಅವರು ಸಿಟಿ ಲೈಫ್ಗಿಂತ ಗ್ರಾಮೀಣ ಬದುಕಿನ ಬಗ್ಗೆ ಹೆಚ್ಚೆಚ್ಚು ಒಲವನ್ನ ಹೊಂದಿದಂಥವ್ರು ಅಂತ. ಈ ಹಿಂದೆ ಸಿನಿಮಾದಲ್ಲಿ ಆಕ್ಟಿವ್ ಆಗಿದ್ದಂಥ ಸಂದರ್ಭದಲ್ಲೂ ಕೂಡ ಹೆಚ್ಚಾಗಿ ಊರ್ನಲ್ಲೇ ಇರ್ತಾ ಇದ್ರು, ಊರ್ನಲ್ಲೇ ನೆಲೆಸ್ತಾ ಇದ್ರು. ಈ ಕಾರಣಕ್ಕಾಗಿ ಅವರು ತಮ್ಮ ತುಮಕೂರು ಬಳಿಯ ತೊಂಡಗೆರೆ ಗ್ರಾಮಕ್ಕೆ ಮತ್ತೆ ವಾಪಸ್ ಹೋಗ್ತಾರೆ, ಗ್ರಾಮೀಣ ಬದುಕಿನ ಸವಿಯನ್ನ ಅನುಭವಿಸ್ತಾರೆ. ಸಿನಿಮಾ ಇಂಡಸ್ಟ್ರಿಯಿಂದ ಗ್ಯಾಪ್ ತೆಗೆದುಕೊಂಡು ಬಹಳ ವರ್ಷಗಳಿಂದ ಅವರು ಇಂಡಸ್ಟ್ರಿಯಿಂದ ದೂರನೇ ಉಳ್ಕೊಂಡು ಬಿಟ್ಟಿದ್ರು, ಕಂಪ್ಲೀಟ್ ಆಗಿ ತಮ್ಮನ್ನು ತಾವು ಕೃಷಿಯಲ್ಲಿ ತೊಡಗಿಸಿಕೊಂಡಿದ್ರು. ಅಂದ್ರೆ ಸ್ವಗ್ರಾಮದಲ್ಲಿ ಕೃಷಿಯನ್ನ ಮಾಡ್ತಾ ಅದರಲ್ಲೇ ನೆಮ್ಮದಿಯನ್ನ ಕಂಡುಕೊಂಡಿದ್ರು ಲೋಹಿತಾಶ್ವ. ಅದರ ಜೊತೆಗೆ ನಾನು ಆಗ್ಲೇ ಹೇಳಿದಾಗೆ ಬರವಣಿಗೆಯಲ್ಲಿ ಅವರಿಗೆ ಆಸಕ್ತಿ ಇತ್ತು. ಮತ್ತೊಂದು ಅವರ ಹವ್ಯಾಸ ಅಂದ್ರೆ ಟೈಲರಿಂಗ್, ಅವರಿಗೆ ಬಾಲ್ಯದಿಂದಲೂ ಕೂಡ ಟೈಲರಿಂಗ್ ಮೇಲೆ ಹುಚ್ಚಿತ್ತಂತೆ. ಈ ಕಾರಣಕ್ಕಾಗಿ ಟೈಲರಿಂಗ್ ಅನ್ನ ಕೂಡ ತಮ್ಮ ಊರಿನಲ್ಲಿ ಮಾಡ್ತಾ ಇದ್ರು. ಕೃಷಿ, ಟೈಲರಿಂಗ್, ಬರವಣಿಗೆ, ಇದರಲ್ಲಿ ತಮ್ಮ ತಾವು ಲೋಹಿತಾಶ್ವ ಗುರುತಿಸಿಕೊಂಡಿದ್ರು. ಅಂದ್ರೆ ಸಿನಿಮಾ ಪ್ರಖ್ಯಾತಿ, ಹಣ, ಅದೆಲ್ಲವನ್ನು ಕೂಡ ಮೀರಿ ನೆಮ್ಮದಿಯನ್ನ ಹುಡ್ಕೊಂಡು ಹೋದಂತವರು ಲೋಹಿತಾಶ್ವ. ಇಂತಹ ಲೋಹಿತಾಶ್ವ ಬಹಳ ಗಟ್ಟಿಮುಟ್ಟಾಗಿದ್ರು, ಚೆನ್ನಾಗಿ ಓಡಾಡ್ಕೊಂಡಿದ್ರು. ಇದ್ದಕ್ಕಿದ್ದ ಹಾಗೆ ಅವರ ಆರೋಗ್ಯದಲ್ಲಿ ಏರುಪೇರಾಯಿತು. 30 ದಿನಗಳ ಕಾಲ ನಿರಂತರವಾದಂತಹ ಹೋರಾಟವನ್ನ ಮಾಡಿದ್ರು. ವೈದ್ಯರು ಕೂಡ ಸತತವಾದಂತಹ ಪ್ರಯತ್ನವನ್ನ ಪಟ್ಟರು. ಅವರ ಮಗ ಕೂಡ ತಂದೆಯನ್ನು ಉಳಿಸ್ಕೊಳ್ಳೋದಕ್ಕೆ ಪ್ರಯತ್ನವನ್ನ ಪಟ್ಟರು. ಕೊನೆಗೂ ಲೋಹಿತಾಶ್ವ ಅವರನ್ನ ಉಳಿಸ್ಕೊಳ್ಳೋದಿಕ್ಕೆ ಸಾಧ್ಯ ಆಗಲಿಲ್ಲ, ಅದು ಬೇಸರದ ಸಂಗತಿ. ಅದರ ಜೊತೆಗೆ ನಮ್ಮ ಕನ್ನಡ ಸಿನಿಮಾ ಇಂಡಸ್ಟ್ರಿ ಇಂತಹ ಅದ್ಭುತವಾದಂತಹ ನಟನನ್ನ ಸರಿಯಾದ ರೀತಿಯಲ್ಲಿ ದುಡಿಸಿಕೊಳ್ಳಿಲ್ಲ, ಸರಿಯಾದ ರೀತಿಯಲ್ಲಿ ಬಳಸ್ಕೊಳ್ಳಿಲ್ವಲ್ಲ ಅನ್ನೋದು ಕೂಡ ಮತ್ತೊಂದು ನೋವಿನ ಜೊತೆಗೆ ಬೇಸರದ ಸಂಗತಿ. ಇನ್ನು ಕುಟುಂಬದ ವಿಚಾರಕ್ಕೆ ಬರೋದಾದ್ರೆ, ಅವರಿಗೆ 3 ಮಕ್ಕಳು, ಅದರಲ್ಲಿ ಸದ್ಯ ಬಹಳ ಪ್ರಖ್ಯಾತಿಯನ್ನು ಪಡೆದುಕೊಂಡಿರುವಂತವರು ಅಂದ್ರೆ ಶರತ್ ಲೋಹಿತಾಶ್ವ. ತಂದೆಯ ರೀತಿಯಲ್ಲಿಯೇ ಅಥವಾ ತಂದೆಯ ಅಭಿನಯವನ್ನ ಎಲ್ಲ ರೀತಿಯಲ್ಲೂ ಕೂಡ ಕರಗತ ಮಾಡಿಕೊಂಡಿರುವಂತವ್ರು ಅಂದ್ರೆ ಶರತ್ ಲೋಹಿತಾಶ್ವ. ಈಗಲೂ ಕೂಡ ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ಆಕ್ಟಿವ್ ಆಗಿರುವಂತಹ ನಟ. ಕೇವಲ ಕನ್ನಡ ಮಾತ್ರ ಅಲ್ಲ, ಬೇರೆ ಬೇರೆ ಭಾಷೆಗಳಲ್ಲೂ ಕೂಡ ಇವರಿಗೆ ಅದ್ಭುತವಾದಂತಹ ಅವಕಾಶಗಳು ಹುಡ್ಕೊಂಡು ಬರ್ತಾ ಇದೆ. ಸದ್ಯ ಶರತ್ ಲೋಹಿತಾಶ್ವ ಅವರ ವಿಚಾರದಲ್ಲೂ ಕೂಡ ನಮಗೆ ಹಾಗೆ ಅನ್ಸುತ್ತೆ, ಅವರನ್ನು ಕೂಡ ನಮ್ಮ ಇಂಡಸ್ಟ್ರಿ ಸರಿಯಾದ ರೀತಿಯಲ್ಲಿ ಬಳಸ್ಕೊಳ್ತಾ ಇಲ್ವೇನೋ, ಸರಿಯಾದ ರೀತಿಯಾದಂತಹ ಅವಕಾಶಗಳು, ಅವರ ತಾಕತ್ತಿಗೆ ತಕ್ಕನಾದಂತಹ ಅವಕಾಶಗಳು ಅವರಿಗೂ ಕೂಡ ಸಿಕ್ತಿಲ್ವೇನೋ ಅನ್ನುವಂತ ಒಂದು ರೀತಿಯಾದಂತಹ ಬೇಸರ ನಮಗೂ ಕೂಡ ಆಗುತ್ತೆ. ಯಾಕಂದ್ರೆ ನಮ್ಮ ಇಂಡಸ್ಟ್ರಿ ಹಾಗಾಗ್ಬಿಟ್ಟಿದೆ, ಯಾರನ್ನ ಗುರುತಿಸಬೇಕು ಅಂಥವ್ರನ್ನ ಗುರುತಿಸಲ್ಲ, ಎಂದಿಲ್ಲಿಂದನೋ ಅವ್ರನ್ನ ಕರ್ಕೊಂಡು ಬಂದು ಇಲ್ಲಿ ಮಣೆ ಹಾಕುವಂತ ಕೆಲಸವನ್ನ ಮಾಡಲಾಗುತ್ತೆ. ಬಂಧುಗಳೇ, ಲೋಹಿತಾಶ್ವ ಅವರ ಬಗ್ಗೆ ನಿಮ್ಗೇನ್ ಅನ್ಸುತ್ತೆ, ಅವ್ರನ್ನ ನೆನಪು ಮಾಡ್ಕೊಳ್ತಾ ಇದ್ದ ಹಾಗೆ ಯಾವ ಸೀರಿಯಲ್ ಅಥವಾ ಯಾವ ಸಿನಿಮಾ ನೆನಪಾಗುತ್ತೆ ಅದನ್ನು ಕೂಡ ಕಮೆಂಟ್ ಮಾಡಿ ತಿಳಿಸಿ. ಧನ್ಯವಾದಗಳು ಇಲ್ಲಿವರೆಗೆ. ಅಂತಿಮ ದರ್ಶನಕ್ಕೆ ಅಂದ್ರೆ ಬೆಂಗಳೂರಿನಲ್ಲಿ ಎಷ್ಟೊತ್ತಿಗೆ ನಿಮ್ಮ ಮನೆ ಹತ್ರ ಇಡ್ತೀರಿ, ಎಲ್ಲಿ ಇಡ್ತೀರಿ ಮತ್ತು ಸದ್ಯಕ್ಕೆ ಅಂತಿಮ ವಿಧಾನ? ಸದ್ಯಕ್ಕೆ ನಾವು ಇನ್ನೂ ಸಾಗರ್ ಆಸ್ಪತ್ರೆಯಲ್ಲಿ ಇದ್ದೀವಿ, ಕುಮಾರಸ್ವಾಮಿ ಬಡಾವಣೆಯಲ್ಲಿರೋ ಸಾಗರ್ ಆಸ್ಪತ್ರೆ ಇದ್ದೀವಿ. ಅವರನ್ನ ನಾವು ಕರ್ಕೊಂಡು ಹೋಗಬೇಕಾಗತ್ತೆ, ಒಂದಷ್ಟು ಪ್ರೊಸೀಜರ್ಸ್ ನಡೀತಾ ಇದೆ, ಡಾಕ್ಯುಮೆಂಟೇಷನ್ ವಿಚಾರವಾಗಿ. ಕೆಲವಾರು ನಿಮ್ಗೆಲ್ರಿಗೂ ಗೊತ್ತಿರುತ್ತೆ ಈ ಥರದ ಆದಾಗ ಯಾವ್ಯಾವ ರೀತಿಯಲ್ಲಿ ಯಾವ್ಯಾವ ವಿಚಾರಗಳಿಗೆ ನಾವು ಗಮನ ಕೊಡಬೇಕಾಗತ್ತೆ ಅಂತ. ಸೊ ಆ ಎಲ್ಲ ಪ್ರೊಸೀಜರ್ಸ್ಗಳು ಮುಗಿದು ನಾವು ಇಲ್ಲಿಂದ ಸುಮಾರು 7:30-8 ಗಂಟೆ ಸಮಯಕ್ಕೆ ನಮ್ಮ ಕುಮಾರಸ್ವಾಮಿ ಬಡಾವಣೆಯಲ್ಲೇ ಇರುವಂಥ ನಮ್ಮ ಸ್ವಗೃಹಕ್ಕೆ ಕರ್ಕೊಂಡು ಹೋಗ್ತೀವಿ ತಂದೆಯವ್ರನ್ನ. ಅಲ್ಲಿ ಇವತ್ತು ರಾತ್ರಿಯಿಂದ 8:30-9 ಬೆಳಗಿನ 11 ಗಂಟೆವರೆಗೆ ನಾಳಿನ 11 ಗಂಟೆವರೆಗೆ ನಾವು ನಮ್ಮ ಸ್ವಗೃಹದಲ್ಲಿ ದರ್ಶನಕ್ಕೆ
ಸಾರ್ವಜನಿಕ ದರ್ಶನಕ್ಕೋಸ್ಕರ ಅವರ ಪಾರ್ಥಿವ ಶರೀರವನ್ನು ಇಡ್ತೇವೆ. ತದನಂತರ ಅವರ ಹುಟ್ಟೂರು ತೊಂಡಗೆರೆ, ತುಮಕೂರು ಮತ್ತು ಗುಣಿಗಲ್ಲು ಮತ್ತು ಸೋಲೂರಿನ ಮಧ್ಯಭಾಗದಲ್ಲಿ ಬರ್ತದೆ. ನಾವು ಅವರನ್ನು ಅಲ್ಲಿಗೆ ಕರ್ಕೊಂಡು ಹೋಗ್ತೇವೆ. ಸಂಜೆ ಒಳಗಾಗಿ ಏನು ಕಾರ್ಯಗಳಿದ್ದಾವೆ ಆ ಕಾರ್ಯಗಳನ್ನೆಲ್ಲ ಮುಗಿಸೋ ಒಂದು ಯೋಜನೆಯನ್ನು ಹಾಕೋದು. ಮಾತಾಡಿದಾಗ ಅವರಿಗೆ ಹೃದಯಾಘಾತ ಆಗಿದ್ದು ನಿಮಗೆ ಗೊತ್ತಾಯಿದೆ. ಆ ಹೃದಯಾಘಾತ ಆದ ನಂತರ ಮತ್ತೆ CPRನ್ನು ಕೊಟ್ಟು ಎದೆ ಒಡೆತನ ಪ್ರಾರಂಭ ಮಾಡಲಾಯಿತು. ಅದು ಕೊಟ್ಟದ್ದು ಸ್ವಲ್ಪ ಸಮಯ ಹಿಡಿದಿದ್ದರಿಂದ ಅವರ ಮೆದುಳಿಗೆ ಸಮಸ್ಯೆ ಆಯಿತು. ಮೆದುಳಿಗೆ ಸಮಸ್ಯೆ ಯಾವ ರೀತಿ ಇದೆ ಅಂತಂದರೆ ಆಕ್ಸಿಜನ್ ಫ್ಲೋ ಅಥವಾ ಬ್ಲಡ್ ಫ್ಲೋ ಕಡಿಮೆ ಆಯಿತು. MRI ರಿಪೋರ್ಟ್ ಬಂದಾಗಿತ್ತು. ನಾನು ಹಿಂದೆ ನಿಮ್ಮ ಜೊತೆಲಿ ಮಾತಾಡಿದಾಗ ಬ್ರೈನ್ಗೆ ವೈದ್ಯರು ಹೇಳೋ ಹಾಗೆ ಅಥವಾ ಹೇಳಿದ ಹಾಗೆ 95% ಭಾಗ ಅವರಿಗೆ ಡ್ಯಾಮೇಜ್ ಆಗೋಗಿತ್ತು. ಆದರೆ ಒಂದು 2 ದಿವಸದ ನಂತರ ಸ್ವಲ್ಪ ಅವರ ಬೇರೆ ಇತರೆ ವೈಟಲ್ಸ್ಗಳು ಭಾಳ ಚೆನ್ನಾಗಿ ಸ್ಪಂದಿಸೋದಕ್ಕೆ ಶುರು ಮಾಡಿತು. ಅವರು ಸ್ವಂತವಾಗಿ ಉಸಿರಾಡ್ತಾ ಇದ್ರು, ಆಕ್ಸಿಜನ್ ಕೂಡ ಸ್ವಂತವಾಗಿ ಉತ್ಪತ್ತಿ ಮಾಡ್ಕೋತಾ ಇದ್ರು, BP ಚೆನ್ನಾಗಿತ್ತು, ಎಲ್ಲವೂ ಚೆನ್ನಾಗಿತ್ತು. ನ್ಯೂರೋಲಾಜಿಕಲಿ ನಾವು ಈ ಎಲ್ಲ ವಿಚಾರಗಳೇನಿದೆ ಅದು ಸ್ಟೇಬಲ್ ಆದರೆ ಅವರ ಮೆದುಳಿಗೆ ಸಂಬಂಧಪಟ್ಟ ಹಾಗೆ ನಾವು ಮುಂದಿನ ಚಿಕಿತ್ಸೆಗಳನ್ನ ಕೊಟ್ಟು ಯೋಚನೆ ಕೂಡ ಮಾಡಿದ್ವಿ. ಬಟ್ ಕ್ರಮೇಣ ಎಲ್ಲವೂ ಏನು ವೈಟಲ್ಸ್ ಇದೆ, ಹಾರ್ಟ್ ಆಗಲಿ, ಕಿಡ್ನಿ ಆಗಲಿ, ಆಕ್ಸಿಜನ್ ಆಗಲಿ, ಮತ್ತೊಂದಾಗಲಿ, ಎಲ್ಲವೂ ಕ್ಷೀಣಿಸ್ತಾ ಬಂತು, ಕೈ ಕೊಡ್ತು. ಕೊನೆಗೆ ಅವೆಲ್ಲವೂ ಹೋದ ಮೇಲೆ ಇನ್ನೇನು ನಾವು ಮಾಡೋ ಸೇವೆ ಇರಲಿಲ್ಲ, ಉಪಯೋಗ ಇಲ್ಲ ಇನ್ನು ಹೆಚ್ಚಿನ ಚಿಕಿತ್ಸೆಗೆ ಅಂತ ಗೊತ್ತಾದಾಗ, ವೈದ್ಯರಿಂದನೂ ಗೊತ್ತಾದಾಗ ಇವತ್ತು ಈ ರೀತಿಯವರನ್ನು ನಾವು ನೋಡಬೇಕಾಗಿದೆ. ಇವತ್ತು ನಾವು ಅವರನ್ನು